ರಾಜ್ಯದ ಮೊದಲ ಬಯಲು ಶೌಚ ಮುಕ್ತ ಗ್ರಾಮ ಅನ್ನುವಂತಹ ಅಭಿವೃದ್ಧಿ ಇರುವಂತಹ ಗ್ರಾಮದಲ್ಲಿ ಇದೆಂತ ದುರ್ಗತಿ ಬಂತು, ರಾತ್ರೋರಾತ್ರಿ ಟಾಯ್ಲೆಟ್ಸ್ ಅನ್ನ ಕಟ್ಟಿದ್ದಾರೆ ಇಲ್ಲಿ. ಹೀಗಾಗಿ ಈ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗಿದೆ ಪಬ್ಲಿಕ್ ಟಿವಿಗೆ. ರಾಜ್ಯದ ಮೊದಲ ಬಯಲು ಶೌಚ ಮುಕ್ತ ಗ್ರಾಮ ಅನ್ನುವಂತಹ ಅಭಿವೃದ್ಧಿ ಇರುವಂತಹ ಗ್ರಾಮ ಇದು. ಆದ್ರೆ ಬಟ ಬಯಲಾಯಿತು ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಾದ. ನೀವೀಗ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರಬಹುದು, ರಾತ್ರೋರಾತ್ರಿ ಈ ರೀತಿ ಟಾಯ್ಲೆಟ್ಸ್ ಗಳನ್ನ ಕಟ್ಟಿರೋದ್ರ ಹಿಂದಿರುವ ಮರ್ಮ ಏನು ಅನ್ನೋದನ್ನ ಹುಡುಕ್ತಾ ಹೋದಂತ ಪಬ್ಲಿಕ್ ಟಿವಿಗೆ ಸಾಕಷ್ಟು ಮಾಹಿತಿಗಳು ಲಭ್ಯ ಆಗಿದೆ. ಬಯಲು ಶೌಚ ಮುಕ್ತ ಗ್ರಾಮದಲ್ಲಿ ರಾತ್ರೋರಾತ್ರಿ ಟಾಯ್ಲೆಟ್ಸ್ ಅನ್ನ ಸರ್ಕಾರ ಕಟ್ಟಿಸಿದೆ. ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಬರುವ ಹಿನ್ನೆಲೆಯಲ್ಲಿ ಸರ್ಕಾರ ಈ ಒಂದು ಬೃಹತ್ ನಾಟಕಕ್ಕೆ ಮುಂದಾಗಿದೆ. ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ಇವತ್ತು ಕಾರ್ಯಕ್ರಮ ನಡೆಯುತ್ತೆ. ರಾಜ್ಯದಲ್ಲಿಯೇ ಸಂಪೂರ್ಣ ಬಯಲು ಬಹಿರ್ದೆಸೆ ಮುಕ್ತ ಗ್ರಾಮ ಅನ್ನುವಂತಹ ಘೋಷಣೆ ಮಾಡುವಂತ ಕಾರ್ಯಕ್ರಮ ಇದು. ಅಂದ ಹಾಗೆ ಇದು ಗ್ರಾಮೀಣಾಭಿವೃದ್ಧಿ ಸಚಿವ ಎಚ್ ಕೆ ಪಾಟೀಲ್ ಕ್ಷೇತ್ರದ ಹಣೆ ಬರಹ. ಮನೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭೀಮನಗೌಡ ಪಾಟೀಲ್ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ರೆ. ಪಾಟೀಲ್ ರೇ, ಈ ನಾಟಕ ಎಲ್ಲ ಬೇಕಿತ್ತ ಅಂತ ಹೇಳಿ. ಶಿವ, ಇದೊಂದು ರೀತಿ ನಿಜಕ್ಕೂ ಒಂದು ಡೊಂಗಿಯ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇವತ್ತು ಗದಗ ಜಿಲ್ಲೆ ನರಗುಂದ ತಾಲೂಕಿನ ಕೊಲ್ಲೂರು ಗ್ರಾಮಕ್ಕೆ ಉಪರಾಷ್ಟ್ರಪತಿ ಆದಂತ ವೆಂಕಯ್ಯ ನಾಯ್ಡು ಅವರು ಇವತ್ತು ಆಗಮಿಸಲಿದ್ದಾರೆ. ಏನು ವೆಂಕಯ್ಯ ನಾಯ್ಡು ಅವರು ಆಗಮಿಸ್ತಾ ಇರುವಂತ ಈ ಕಾರ್ಯಕ್ರಮಕ್ಕೆ ತರಾತುರಿಗಳಿಗೆ ಒಂದಿಷ್ಟು ಶೌಚಾಲಯಗಳನ್ನ ಇಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ. ಈ ಪಬ್ಲಿಕ್ ಟಿವಿ ಸಿಕ್ಕಂತಹ ಒಂದು ವಿಜನ್ಸ್ ಅನ್ನ ನಾವು ಈಗ ತೋರಿಸ್ತಾ ಇದ್ದೀವಿ. ಇಲ್ಲಿ ರಾತ್ರೋರಾತ್ರಿ ಕೆಲವು ಟಾಯ್ಲೆಟ್ ಗಳನ್ನ ಆಲ್ರೆಡಿ ಕಟ್ತಾ ಇರುವಂತದ್ದು. ಅಂದ್ರೆ ದೇಶದಲ್ಲೇ ನರಗುಂದ ತಾಲೂಕು, ಗದಗ ಜಿಲ್ಲೆ ನರಗುಂದ ತಾಲೂಕು ಬಹಿರ್ದೇಶ ಮುಕ್ತ ತಾಲೂಕನ್ನಾಗಿ ಘೋಷಣೆ ಮಾಡ್ಬೇಕೆನ್ನುವಂತ ಏನವರು ಪಣ ತೊಟ್ಟಿದ್ರು. ಆ ಪಣ ತೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ತರಾತುರಿ ಒಳಗೆ ಇವತ್ತು ಎಲ್ಲ ಶೌಚಾಲಯಗಳನ್ನ ಕಟ್ಟಿ ಮುಗಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಇವು ಎಷ್ಟರ ಮಟ್ಟಿಗೆ ಉಪಯೋಗ ಆಗ್ತವೆ ಅನ್ನೋದು ಅದು ಮುಂದಿನ ದಿನಮಾನಗಳಲ್ಲಿ ಬಿಟ್ಕೊಟ್ಟಿದ್ದು. ಆದ್ರೆ ಅದು ಎಷ್ಟರ ಮಟ್ಟಿಗೆ ಅವು ಬಳಕೆ ಮಾಡ್ತಾರೆ ಅನ್ನುವಂಥದ್ದು ಸಹ ಹೆಚ್ಚ ಪ್ರಶ್ನೆ ಇದೆ. ಒಟ್ಟಾರೆಯಾಗಿ ಇಲ್ಲಿ ಟಾಯ್ಲೆಟ್ ಗಳ ನಿರ್ಮಾಣ ಮಾಡಬೇಕು. ಉಪರಾಷ್ಟ್ರಪತಿ ಅವರು ಬಂದಂತ ಸಂದರ್ಭದಲ್ಲಿ ಅವರಿಗೆ ಕೇವಲ ಟಾಯ್ಲೆಟ್ ಗಳನ್ನ ತೋರಿಸ್ಬೇಕು ಅನ್ನುವಂತದ್ದು ಇವರ ಮಹತ್ವದ ಒಂದು ಆಸೆ ಆಗಿದೆ. ಆ ಹಿನ್ನೆಲೆ ಒಳಗೆ ಇವತ್ತು ತರಾತುರಿ ಒಳಗೆ ಏನು ಶೌಚಾಲಯಗಳನ್ನ ನಿರ್ಮಾಣ ಮಾಡಿ ಇವತ್ತು ಉಪರಾಷ್ಟ್ರಪತಿ ಅವರಿಂದ ಈ ಬಯಲು ಬಹಿರ್ದೇಶಿ ಮುಕ್ತ ತಾಲೂಕನ್ನಾಗಿ ಘೋಷಣೆ ಅವ್ರ ಕಡೆಯಿಂದನೇ ಮಾಡಿಸ್ಬೇಕು ಅನ್ನುವಂಥದ್ದು ಈ ಒಂದು ಸರ್ಕಾರದ ಒಂದು ಮಹತ್ವದ ಆಕಾಂಕ್ಷೆ ಆಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಒಂದು ಏನು ಈ ಒಂದು ತರಾತುರಿ ಯೋಜನೆ ಇವತ್ತು ಬಟಾಬಯಲಾಗಿದೆ ಅಂತ ಹೇಳ್ಬೋದು. ಕ್ಷಮ ಅಲ್ಲ ಪಾಟೀಲ್ ರೇ, ಒಂದು ಬಿಲ್ಡಿಂಗ್ ಕಟ್ಟುವಂತ ಸಂದರ್ಭದಲ್ಲಿ ಅದು ಹೀಲ್ ಆಗಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತಪ್ಪ. ಅದು ಬಿಟ್ಟು ಉಪರಾಷ್ಟ್ರಪತಿಗಳು ಬಂದು ಹೋಗುವಂತ ಟೈಮ್ ಅಲ್ಲಿ ಇದು ಬಿದ್ದು ಹೋಗೋ ತರ ಇದೆಯಲ್ಲ ಅಂತ ಹೇಳಿ. ಹೌದು ಕ್ಷಮ, ಏನಂತಂದ್ರೆ ಇದು ಒಂದ್ ರೀತಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂತ ರೀತಿಯೊಳಗೆ ಇವರು ಇಲ್ಲಿ ಟಾಯ್ಲೆಟ್ ಗಳನ್ನ ನಿರ್ಮಾಣ ಮಾಡಿದ್ದಾರೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಬಳಕೆ ಮಾಡ್ತಾರೆ ಅದು ಸೆಕೆಂಡರಿ. ಆದ್ರೆ ಈ ತಾಲೂಕು ಒಟ್ಟಾರೆಯಾಗಿ ತಾಲೂಕು ಬಯಲು ಬಹಿರ್ದೇಶ ಮುಕ್ತ ತಾಲೂಕನ್ನಾಗಿ ಮಾಡಬೇಕು. ಅದು ರಾಷ್ಟ್ರಪತಿಯಿಂದಲೇ ಉಪರಾಷ್ಟ್ರಪತಿಯಿಂದಲೇ ಈ ಒಂದು ಘೋಷಣೆ ಆಗ್ಬೇಕು ಅನ್ನುವಂಥದ್ದು. ಜೊತೆಗೆ ಇಲ್ಲಿ ಅದು ಒಂದೇ ಅಲ್ಲ, ಅನೇಕ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೂ ಸಹ ಇಲ್ಲಿ ಒಂದು ಚಾಲನೆ ದೊರೆಯಲಿದೆ. ಒಂದು ಈ ಭಾಗದಲ್ಲಿ ಸರಿಯಾದಂತ ನೀರಿನ ವ್ಯವಸ್ಥೆ ಇಲ್ಲ, ಆದ್ರೂ ಕೂಡ ಇಲ್ಲಿ ಒಂದು ಶುದ್ಧ ಕುಡಿಯುವ ನೀರಿನ ಒಂದು ಘಟಕವನ್ನು ಮಾಡಿದರೆ ಅದು ಕೂಡ ಇವತ್ತು ಉಪರಾಷ್ಟ್ರಪತಿಯವರಿಂದ ಒಂದು ಉದ್ಘಾಟನೆ ಆಗಲಿದೆ. ನಂತರ ತಿಪ್ಪೆ ಸಂಸ್ಕರಣಾ ಘಟಕ ಸಹ ಇಲ್ಲಿ ಮಾಡಲಾಗಿದೆ. ಅದು ರೈತರಿಗೆ ಎಷ್ಟು ರೀತಿ ಒಳ್ಳೇದಾಗುತ್ತೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ತಿಪ್ಪೆ ಸಂಸ್ಕರಣಾ ಘಟಕ ಆಗಿರ್ಬೋದು, ಅದು ಜನರಿಗೆ ಉಪಯೋಗ ಆಗುವಂತ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾರೆ. ಅದು 3 ಗಂಟೆ ಸಿನಿಮಾ ಆಯ್ತಪ್ಪ, ಇದು 3 ಗಂಟೆಲಿ ಟಾಯ್ಲೆಟ್ ಕಟ್ಟಿದ ರೀತಿ ಆಯ್ತಾ ಅಂತ ಹೇಳಿ. ನಿಜಕ್ಕೂ ಇದು ಒಂದ್ ರೀತಿ ಸಿನಿಮೀಯ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ಮಾಡ್ತಿರುವಂತ ಎಲ್ಲಾ ಕಾರ್ಯಗಳು ಒಂದ್ ರೀತಿ ಬೇಕಾಬಿಟ್ಟಿ ಕಾರ್ಯಗಳು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈಗ ನಾವು ನೋಡ್ತಾ ಇರುವಂತ ಸಂದರ್ಭದಲ್ಲಿ ಇನ್ನೇನು
11 ಗಂಟೆ ಸುಮಾರಿಗೆ ಉಪರಾಷ್ಟ್ರಪತಿ ಅವರು ಬರ್ತಾರೆ, ಕಾರ್ಯಕ್ರಮಗಳು ಎಲ್ಲ ಸ್ಟಾರ್ಟ್ ಆಗ್ತದೆ. ಆದ್ರೂ ಕೂಡ ಇಲ್ಲಿ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡ್ತಾರೆ, ಇನ್ನೂ ಕೂಡ ವೇದಿಕೆ ಸಂಪೂರ್ಣವಾಗಿ ನಿರ್ಮಾಣ ಮಾಡಿಲ್ಲ. ಇನ್ನೂ ಕೂಡ ಒಂದು 15-20% ಅಷ್ಟು ವೇದಿಕೆ ನಿರ್ಮಾಣ ಹಂತದಲ್ಲಿದೆ. ಜೊತೆಗೆ ಈ ಒಂದು ಕಾಮಗಾರಿಗಳು ಸಹ ಅಲ್ಲಲ್ಲಲ್ಲೇ ಕಾಮಗಾರಿಗಳು ಸಹ ನಡೀತವೆ. ಹಾಗಾಗಿ ಇವೊಂದು ರೀತಿ ಏನು ಈ ನರಗುಂದ ತಾಲೂಕಿನ ಕೊನ್ನೂರು ಭಾಗದಲ್ಲಿ ಏನು ಶೌಚಾಲಯ ಕಾರ್ಯಕ್ರಮ ಸಂಬಂಧಪಟ್ಟಂತ ಕಾರ್ಯಕ್ರಮಗಳಾಗಿದ್ದು, ಇದು ಒಂದು ರೀತಿ ಸಿನಿಮೆಯ ರೀತಿಯಾದಂತಹ ಕಾರ್ಯಕ್ರಮ ಅಂದ್ರೆ ತಪ್ಪಾಗಲಾರದು. ಕ್ಷಮಾ. ಓಕೆ, ಥ್ಯಾಂಕ್ ಯು ಭೀಮನ್ ಗೌಡ್ರೆ.